ಲಾಕ್ಡೌನ್ ವೇಳೆ ಶಿವಮೊಗ್ಗ ನಗರದ ವಿವಿಧೆಡೆಗಳಲ್ಲಿ ಸಿಲುಕಿರುವ ವಲಸೆ ಕಾರ್ಮಿಕರನ್ನು ಪತ್ತೆಹಚ್ಚಿ ಅವರಿಗೆ ಸೂಕ್ತ ಆರೋಗ್ಯ ತಪಾಸಣೆ ಮಾಡಿ ಆಹಾರ ಸಾಮಗ್ರಿಗಳನ್ನು ಪೂರೈಸುವ ಕಾರ್ಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶ್ರಮಿಸುತ್ತಿದೆ. ಅಲ್ಲಿ ಒಟ್ಟು ನಮಗೆ ಆರು ತಿಂಗಳಿಂದ ಡಿಡಿ ನ್ಯೂಸ್ನೊಂದಿಗೆ ಉಪನಿರ್ದೇಶಕ ಹಿರಣಯ್ಯ. ಅದರಂತೆ ಎಸ್ ಪಾಂಚಾಳ್, ಲಾಕ್ಡೌನ್ ವಿಧಿಸಿರುವ ಹಿನ್ನೆಲೆ ಜಿಲ್ಲೆಯಾದ್ಯಂತ ಬಿಹಾರ ಮೂಲದ ಸುಮಾರು 10 ಕುಟುಂಬಗಳು ನಗರದಲ್ಲಿ ನೆಲೆಸಿದ್ದು ಇದೀಗ ಅವರನ್ನು ಪತ್ತೆಹಚ್ಚಿ ಆರೋಗ್ಯ ತಪಾಸಣೆ ನಡೆಸಿ ಪ್ರತಿಯೊಬ್ಬರಿಗೂ ಮಾಸ್ಕ್ ವಿತರಿಸಲಾಗಿದೆ. ಇವರಲ್ಲಿ ಗರ್ಭಿಣಿಯರು ಮತ್ತು ಮಕ್ಕಳು ಸಹ ಇರುವ ಹಿನ್ನೆಲೆಯಲ್ಲಿ ಅವರಿಗೆ ಪೌಷ್ಟಿಕ ಆಹಾರ ನೀಡಲಾಗಿದೆ ಎಂದು ತಿಳಿಸಿದರು. ಬೇರೆ ಏನಾದರೂ ಆರೋಗ್ಯ ಸೌಲಭ್ಯ ಇರ್ಬೋದು, ಬೇರೆ ಏನಾದರೂ ಸೌಲಭ್ಯಗಳಿದ್ರೂ ನಮ್ಮ ಇಲಾಖೆಯಿಂದ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಹರಿಯಾಣ ಮೂಲದ ಸಂತೋಷಿ ಹಾಗೂ ಇತರೆ ಕಾರ್ಮಿಕರು ಸರ್ಕಾರದ ವತಿಯಿಂದ ಆಹಾರ ಮತ್ತು ಅಗತ್ಯ ಸಾಮಗ್ರಿಗಳನ್ನು ಪೂರೈಸುತ್ತಿರುವುದು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಸರ್ಕಾರ ದೇ ರೀ ಖಾನಾ ಖಾ ರೇ ಬಚ್ಚೆ ಲೋಕ ಆಂಗನವಾಡಿ ಸೇ ದೇ ರೇ ಹೇ